ಭ್ರಷ್ಟಾಚಾರದ ಬಗ್ಗೆ ಚರ್ಚೆ ಮಾಡತಕ್ಕಂತ ಕರಪ್ಷನ್ ಬಗ್ಗೆ ಯಾವ ನೈತಿಕತೆ ಇವತ್ತು ಹೋಮ್ ಮಿನಿಸ್ಟರ್ ಹೊಂದಿದ್ದಾರೆ ಅಮಿತ್ ಶಾ ಕೇಳಲಿಕ್ಕೆ ಬಯಸ್ತೀನಿ ಅವರ ಮಗನಿಗೆ ಬಿಸಿಸಿಐನ ಏನೋ ಒಂದು ವಾರಸುದಾರಿಕೆ ಕೊಟ್ಕೊಂಡು ಬಂದರು ಯಾವ ಆಧಾರದ ಮೇಲೆ ಯಾವ ಪ್ರತಿಭೆ ಅಂತ ಕೊಟ್ಕೊಂಡು ಬಂದರು ಕೋರ್ಟ್ನಲ್ಲಿ ಐ ಸುಪ್ರೀಂ ಕೋರ್ಟ್ನಲ್ಲಿ ಆದೇಶಗಳಾಯಿತು ಅದೆಲ್ಲವನ್ನು ಧಿಕ್ಕರಿಸಿ ಇವತ್ತು ಕರ್ನಾಟಕದಲ್ಲಿ ಬಂದು ನೀವು ಜೆ ಡಿ ಎಸ್ ಪಕ್ಷದ ಬಗ್ಗೆ ಅದರಲ್ಲೂ ದೇವೇಗೌಡರ ಹೆಸರನ್ನ ಹೇಳಿ ನೀವು ಮಾತಾಡ್ತಕ್ಕಂಥ ನೈತಿಕತೆ ನಿಮ್ಮಲ್ಲೇನಿದೆ ದೇವೇಗೌಡರ ಅವರ 60 ವರ್ಷದ ರಾಜಕೀಯ ಜೀವನದಲ್ಲಿ ಅವರ ಒಂದು ಕಾಲಿನ ಊರಕ್ಕೂ ಸಮ ಇಲ್ಲ ನೀವು ಅವರ ಸೇವೆ ಇವತ್ತು ಏನು ಕೊಟ್ಟಿದ್ದಾರೆ ದೇಶಕ್ಕೆ ರಾಜ್ಯಕ್ಕೆ ದೇವೇಗೌಡರು ಅವರ ಊರಿಗೂ ಸಮ ಇಲ್ಲ ನೀವು ದೇವೇಗೌಡರ ಬಗ್ಗೆ ಚರ್ಚೆ ಮಾಡತಕ್ಕಂತ ನೈತಿಕತೆ ಏನು ಇಟ್ಕೊಂಡಿದ್ದೀರಿ ನೀವು ಕರ್ನಾಟಕದಲ್ಲಿ ಇವತ್ತು ದರೋಡೆಕೋರ ಸರ್ಕಾರ ಅಂತಾರೆ ಎಷ್ಟು ಬೇಕು ಪ್ರಕರಣಗಳು ಜೆಡಿಎಸ್ ಪಕ್ಷದ ಬಗ್ಗೆ ನೀವು ಕುಟುಂಬ ರಾಜಕಾರಣ ಹೇಳ್ತೀರಿ ಜೆಡಿಎಸ್ ಪಕ್ಷ ಅಧಿಕಾರಕ್ಕೆ ಬಂದಾಗ ರೈತರ ಸಾಲ ಮನ್ನಾ ಮಾಡಿದ್ದು ಇದು ರೈತನ ಎಟಿಎಂ ಜನತಾದಳ ಮಕ್ಕಳಿಗೆ ಸೈಕಲ್ ಕೊಟ್ಟು ದೀನದಲಿತರಿಗೆ ಏನೇನು ಕೆಲಸ ಮಾಡಿದ್ದೇವೆ ಮಾಸಾಶನಗಳನ್ನು ಯಾವ ರೀತಿ ಹೆಚ್ಚಿಸಿದ್ದೇವೆ ಇತಿಹಾಸ ಇದೆ ಕರ್ನಾಟಕದಲ್ಲಿ ಜೆಡಿಎಸ್ ಪಕ್ಷ ಅಧಿಕಾರದಲ್ಲಿ ಮೈತ್ರಿ ಸರ್ಕಾರದಲ್ಲಿ ಇರಲಿ ಸ್ವತಂತ್ರವಾಗಿ ಅಧಿಕಾರ ನಡೆಸಲಿ ಇದು ಕನ್ನಡಿಗರ ಎಟಿಎಂ ಇದು 6.5 ಕೋಟಿ ಜನತೆ ಎಟಿಎಂ ಅದನ್ನೇ ಮೊನ್ನೆ ಹೇಳಿದ್ದು ಉತ್ತರ ಕೊಡಪ್ಪ ಇದಕ್ಕೆ ಅಂತ ಹೇಳಿ ಆಮೇಲೆ ಜೆಡಿಎಸ್ ಪಕ್ಷವನ್ನು ಇವತ್ತು ಯಾರ ಜೊತೆ ಹೊಂದಾಣಿಕೆ ಇಲ್ಲ ಅಂತ ಏನು ಹೇಳಿದ್ದಾರೆ ಇವರು ಮನೆಗೆ ಯಾರು ಹೋಗಿದ್ರು ಏನು ನಾವೇನು ಹೊಂದಾಣಿಕೆ ಮಾಡ್ಕೊಳ್ಳಿ ಅಂತ ಹೋಗಿದ್ದೀವ ನನ್ನ ಪಕ್ಷ ನಾನು ಕಡ್ತಾ ಇದ್ದೇನೆ ಇವತ್ತು ಈ ರಾಜ್ಯದಲ್ಲಿ 120 ಸ್ಥಾನವನ್ನು ದಾಟಬೇಕು ಅಂತ ಹೇಳಿ ದಿನಕ್ಕೆ 20 ಗಂಟೆ ಕೆಲಸ ಮಾಡ್ತಾ ಇದ್ದೇನೆ ನಾನು ಬಿ ಜೆ ಪಿ ಕಾಂಗ್ರೆಸ್ ನಾಯಕರ ಮನೆ ಮುಂದೆ ಅರ್ಜಿ ಹಾಕೊಂಡು ನಿಂತಿಲ್ಲ ಈ ನಾಡಿನ 6.5 ಕೋಟಿ ಜನತೆಯನ್ನು ಇವತ್ತು ಭೇಟಿ ಮಾಡಿ 22 ಜಿಲ್ಲೆಯಲ್ಲಿ ಮಾರ್ಚ್ 20ನೇ ತಾರೀಕಿನವರೆಗೆ ನನ್ನ ಕಾರ್ಯಕ್ರಮ ಈಗಾಗಲೇ 34 ವಿಧಾನಸಭಾ ಕ್ಷೇತ್ರ ದಿನ ರಾತ್ರಿ 2.5-3 ಗಂಟೆವರೆಗೆ ದುಡಿಮೆ ಮಾಡ್ತಾ ಇರೋದು ಇವತ್ತು ಬಿ ಜೆ ಪಿನೋ ಕಾಂಗ್ರೆಸ್ನೋ ಬಾಗಲು ತೊಟ್ಟಕ್ಕಲ್ಲ ಯಾರ ಥರ ಯಾರು ನಿಮ್ಮ ಹತ್ರ ಅರ್ಜಿ ಹಾಕೊಂಬಂದಿದ್ರು ಅಮಿತ್ ಶಾ ಕೇಳಲಿಕ್ಕೆ ಬಯಸ್ತೇನೆ ಯಾರು ನಿಮ್ಮ ಹತ್ರ ಅರ್ಜಿ ಹಾಕೊಂಬಂದಿದ್ದು ಜೆ ಡಿ ಯುನ ಜೆ ಡಿ ಎಸ್ನವರು ಹೊಂದಾಣಿಕೆ ಮಾಡ್ಕೊಳ್ಳಿ ಅಂತೇಳಿ ಯಾರ ಜೊತೆನೂ ಹೊಂದಾಣಿಕೆ ಇಲ್ಲ ಏನು ನಾವು ನೀವು ಅರ್ಜಿ ಹಾಕಿದ್ವ ಹೊಂದಾಣಿಕೆ ಪ್ರಶ್ನೆ ಯಾಕಪ್ಪ ರೈಸ್ ಮಾಡಿದ್ದೀರಿ ಬಿ ಜೆ ಪಿ ಬಿ ಟಿ ಎಂ ಅಂದರು ಕಾಂಗ್ರೆಸ್ ನಾಯಕರು ಅವತ್ತು ಪ್ರಚಾರ ಮಾಡೋದು 18ರಲ್ಲಿ ಈಗ ಇದೇ ಬಿ ಜೆ ಪಿ ಇವತ್ತೇನು ಹೇಳ್ತಾರೆ ಅಮಿತ್ ಶಾ ಜೆ ಡಿ ಎಸ್ಗೆ ಮತ ಕೊಟ್ಟರೆ ಕಾಂಗ್ರೆಸ್ಗೆ ಓಟ್ ಹಾಕ್ದಾಗೆ ಜೆ ಡಿ ಎಸ್ಗೆ ಓಟ್ ಹಾಕಿಬಿಡಿ ಕಾಂಗ್ರೆಸ್ ಬಿ ಟಿ ಎಂ ಅಂತ ಈಗ ನೀವು ಅರ್ಚ್ಕೋತಾ ಇದ್ದೀರಿ ಅಂದರೆ ನಿಮ್ಮಲ್ಲಿ ಜೆ ಡಿ ಎಸ್ ಪಕ್ಷದ ಬಗ್ಗೆ ಆತಂಕ ಎಲ್ಲಿಗೆ ಶುರುವಾಗಿದೆ ಜೆ ಡಿ ಎಸ್ ಪಕ್ಷದ ಬಗ್ಗೆ ಭಯ ಯಾವ ರೀತಿ ಕಾಡ್ತಿದೆ ನಿಮ್ಮನ್ನು ಅನ್ನೋದು ನಿಮ್ಮ ಹೇಳಿಕೆಗಳಲ್ಲಿ ಕಾಣ್ತಾ ಇದೆ ಇಲ್ಲಿಯವರೆಗೆ ಬಿ ಜೆ ಪಿ ಅಧಿಕಾರ ಸಿಗದೇ ಇದ್ದಾಗ ಬಹುಮತ ಬರದೇ ಇದ್ದಾಗ ಆಪರೇಷನ್ ಕಮಲ ಮಾಡ್ತಾ ಬಂದರು ಬಹುಶಃ 500ಕ್ಕೂ ಹೆಚ್ಚಿನ ಶಾಸಕರುಗಳನ್ನ ಖರೀದಿ ಮಾಡಿರ್ತಕ್ಕಂಥ ಈ ದೇಶದ ಇತಿಹಾಸದಲ್ಲಿ ಯಾವುದಾದ್ರೂ ಪಕ್ಷ ಇದ್ದರೆ 800ಕ್ಕೂ ಹೆಚ್ಚಿನ ಶಾಸಕರು ಲೋಕಸಭಾ ಸದಸ್ಯರನ್ನ ಖರೀದಿ ಮಾಡಿದಂಥದ್ದಿದ್ದರೆ ಅದು ಬಿ ಜೆ ಪಿಯ ಕೊಡುಗೆ ಈ ದೇಶದಲ್ಲಿ ವ್ಯಾಪಾರಸ್ಥರು ಗೊತ್ತಿದೆ ಇವ್ರ ಕತೆ ಈಗ ಬಹುಮತ ಬರೋದಕ್ಕಿಂತ ಮುಂಚೆನೇ ಈಗಾಗಲೇ ಚುನಾವಣೆಗಿಂತ ಮುಂಚೆನೇ ಖರೀದಿ ಮಾಡಿ ಅಂತ ಹೇಳ್ತಾವ್ರೀಗ ಯಾರ್ಯಾರು ಬಿ ಜೆ ಪಿಗೆ ನಮಗೆ ಶಕ್ತಿ ಇಲ್ಲ ಅಂಥ ಕಡೆ ನೀವು ಯಾರು ಗೆಲ್ತಾರೆ ಪೊಟೆನ್ಷಿಯಲ್ ಲೀಡರ್ಗಳು ಯಾವ ಪಕ್ಷದಲ್ಲಿ ಅವ್ರನ್ನ ಏನಾದರೂ ಮಾಡಿ ಸೆಳೀರಿ ಅವ್ರಿಗೆ ಏನು ಹಣ ಬೇಕು ಕೊಡ್ತೀವಿ ಅಂತ ಹೇಳಿ ಇದು ಅವ್ರ ಪಕ್ಷದ ಚರ್ಚೆ ಆಗಿರೋದು ಮಾಧ್ಯಮದಲ್ಲಿ ನೀವೇನು ಬರೆದಿದ್ದೀರಿ ಇಲ್ಲಿವರೆಗೆ ಇದ್ದಿದ್ದು ಚುನಾವಣೆ ನಂತರ ಆಪರೇಷನ್ ಕಮಲ ಈಗ ಚುನಾವಣೆಯಿಂದ ಮುಂಚೆನೇ ಆಪರೇಷನ್ ಕಮಲ ಇವರು ಶಕ್ತಿಯುತವಾಗಿದ್ದಾರಂತೆ ಇವತ್ತು ಕರ್ನಾಟಕದಲ್ಲಿ ಇವತ್ತು ಅಮಿತ್ ಶಾ ಹೇಳ್ತೀನಿ ಬಿ ಜೆ ಪಿಯನ್ನು ಕರ್ನಾಟಕದಿಂದ ಹೊರಗೆ ಇವತ್ತು ಜನತೆ ತಿರಸ್ಕಾರ ಮಾಡ್ತಕ್ಕಂಥದ್ದಕ್ಕೆ ಕಳಿಸ್ಲಿಕ್ಕೆ ಜೆ ಡಿ ಎಸ್ಸು ಪಣ ತೊಟ್ಟಿದ್ದಾರೆ ಅಮಿತ್ ಶಾ ಅವರು ನನ್ನ ಪಕ್ಷವನ್ನು ಏನು ಕೆತ್ತಿದ್ದಾರೆ ಸ್ಮಾಲ್ ಅದೆಂತ ಹೇಳಿದ್ದಲ್ಲ ಬ್ಲ್ಯಾಕ್ ಮೇಲ್ ಪಾರ್ಟಿ ಅಂತೇಳಿ ಯಾರ್ರೀ ಬ್ಲ್ಯಾಕ್ ಮೇಲ್ ಮಾಡ್ಕೊಂಬಂದವರು ಇದೇ ನಿಮ್ಮ ನರೇಂದ್ರ ಮೋದಿಯವರು ಪ್ರೈಮ್ ಮಿನಿಸ್ಟರ್ ಕೇಳಿ
ಅವತ್ತು ನಾನು ಕಾಂಗ್ರೆಸ್ ಜೊತೆ ಸರ್ಕಾರ ಮಾಡ್ತಾ ಇದ್ದಾಗ ನಾನು ರಾಜ್ಯದ ವಿಷಯಗಳ ಬಗ್ಗೆ ಚರ್ಚೆ ಮಾಡಕ್ಕೆ ಹೋಗಿದ್ದಾಗ ರಾಜರೇಮೆ ಕೊಟ್ಟು ನಾಳೆ ಬೆಳಗ್ಗೆ ಫ್ರೆಶ್ ಆಗಿ ಓದ್ತಾಗ ಅಂತ ಹೇಳಿ ನಾನು ಕೇಳಿದ್ನೋ ಬಿ ಜೆ ಪಿ ನಾಯಕರು ನಿಮ್ಮ ಪ್ರೈಮ್ ಮಿನಿಸ್ಟರ್ ಕೇಳಿದ್ರು ನನ್ನ ನಾನು ಅರ್ಜಿ ಇಟ್ಕೊಂಬಂದಿದ್ದ ನಿಮ್ಮ ಹತ್ರ ನನ್ನ ಪಕ್ಷದ ಬಗ್ಗೆ ಲಘುವಾಗಿ ಮಾತಾಡಲಿಕ್ಕೆ ನೀವು ಉತ್ತರ ಇಂಡಿಯಾದ ರಾಜಕೀಯ ಏನಾದರೂ ಮಾಡಿ ಕರ್ನಾಟಕ ಕರ್ನಾಟಕ ಕರ್ನಾಟಕದಲ್ಲಿ ನಿಮ್ಮ ರಾಜಕಾರಣ ನಡೆಯಲ್ಲ ಇಲ್ಲಿ ಯಾವತ್ತೂ ನಿಮ್ಮ ಮನೆ ಬಗ್ಗೆ ನಾನು ಬಂದಿಲ್ಲ ನನ್ನ ಮನೆ ಬಾಗಿಲಿಗೆ ಬಂದವರು ನೀವುಗಳು ಕಾಂಗ್ರೆಸ್ಸು ಅಷ್ಟೇ ನೀವು ಅಷ್ಟೇ ಎರಡೂ ರಾಷ್ಟ್ರೀಯ ಪಕ್ಷಗಳು ಜೆ ಡಿ ಎಸ್ ಮನೆ ಬಾಗಿಲು ತಡೆದ್ರೆ ನೀವು ನಾವು ಯಾರು ಮನೆ ಬಾಗಿಲಿಗೆ ಬಂದಿಲ್ಲ ಭಾಳ ಸ್ಪಷ್ಟವಾಗಿ ಜೆ ಡಿ ಎಸ್ ಮನೆ ಬಾಗಿಲು ತಡೆದ್ರೆ ನೀವು ನಾವು ಯಾರು ಮನೆ ಬಾಗಿಲಿಗೆ ಬಂದಿಲ್ಲ ಭಾಳ ಸ್ಪಷ್ಟವಾಗಿ ಹೇಳ್ತೀನಿ ಎರಡೂ ರಾಷ್ಟ್ರೀಯ ಪಕ್ಷಗಳ ಸಹವಾಸದಲ್ಲಿ ಈ ರಾಜ್ಯ ಏನಾಗಿದೆ ಅದಕ್ಕೋಸ್ಕರಲೇ ನನ್ನ ಪಂಚರತ್ನ ಯೋಜನೆಗಳನ್ನು ಈ ರಾಜ್ಯದಲ್ಲಿ ತರತಕ್ಕಂಥದ್ದಕ್ಕೆ ರಾಜ್ಯದ ಜನತೆಗೆ ಸ್ವತಂತ್ರವಾದ ಸರ್ಕಾರವನ್ನು ಸ್ಪಷ್ಟ ಬಹುಮತದ ಸರ್ಕಾರವನ್ನು ಈ ಬಾರಿ ಜನತಾದಳಕ್ಕೆ ನೀಡಿ ಅಂತ ಹೇಳಿ ಜನತೆ ಮುಂದೆ ಹೊರಟಿರ್ತಕ್ಕಂಥದ್ದು ನಾನೇನು ನಿಮ್ಮನೆ ಬಾಗಿಲು ಬಂದು ತೊಟ್ಟಿಲ್ಲ ನಿಮ್ಮ ಪಕ್ಷದಲ್ಲಿ ಕಾರಿಡಾರಲ್ಲಿ ಕೂತ್ಕೊಂಡು ವಿಧಾನಸೌಧದೊಳಗೆ ಅಯ್ಯೋ ಜೆ ಡಿ ಎಸ್ಸು ಈಗ 15-20 ಹೇಳ್ತಿದ್ದವರು 55-60 ಇವತ್ತು ಜೆ ಡಿ ಎಸ್ಸು ಏರ್ತಾ ಇದೆ ಏನೇ ಆಗಿಲ್ಲ ಅವ್ರಿಗೆ ಎಷ್ಟೇ ನಂಬರ್ ತೊಗೊಂಡ್ರು ಕೊನೆಗೆ ನಾವು ರೆಸೇರೆ ಸರ್ಕಾರ ಮಾಡಬೇಕು ನಿಮ್ಮವ್ರು ಅಲ್ಲಿ ಕೂತ್ಕೊಂಡು ಮಾತಾಡ್ತಾವ್ರೆ ನಾನೆಲ್ಲ ಮಾತಾಡ್ತಿರೋನು ಅದರಿಂದ ನನ್ನ ಪಕ್ಷದ ಬಗ್ಗೆ ಅಮಿತ್ ಶಾಗೆ ಹೇಳ್ತೀನಿ ನೀವು 10 ಬಾರಿ ಬರೀ ಬನ್ನಿ ಇನ್ನು 100 ಬಾರಿ ಬನ್ನಿ ಕರ್ನಾಟಕಕ್ಕೆ ಏನು ಕೊಟ್ಟಿದ್ದೀರಿ ಮಂಡ್ಯ ಜಿಲ್ಲೆಗೆ ಏನು ಕೊಡುಗೆ ಕೊಟ್ಟಿರಿ ಕೊಟ್ಟಿರೋದೇನು ಕೊಟ್ಟಿದ್ದೀರಿ ಹೇಳಬೇಕಲ್ಲ ಮಂಡ್ಯದಲ್ಲಿ ಮಂಡ್ಯ ಜಿಲ್ಲೆಗೆ ಏನು ಕೊಟ್ಟಿದ್ದೀವಿ ಅನ್ನೋದು ನಾನು ಇವತ್ತು ಸಾರ್ವಜನಿಕ ಚರ್ಚೆಗೆ ತಯಾರಾಗಿದ್ದೇನೆ ಏನೋ ಭಾಳ ಅನ್ಯಾಯ ಮಾಡಿಬಿಟ್ಟಿದ್ದೇವಂತೆ ಏನೋ 35 ಸೀಟ್ ತೊಗೊಂಡು ಬ್ಲ್ಯಾಕ್ಮೇಲ್ ಮಾಡ್ತೀವಂತೆ 35 ಸೀಟ್ನವ್ರನ್ನ ಈ ಸಲ ಸಂಪೂರ್ಣ ನಾಶ ಮಾಡ್ತಾರಂತೆ 135 ಅಲ್ಲ 135 ರೀಚ್ ಆಗ್ತಕ್ಕಂಥದ್ದಕ್ಕೆ ಇವತ್ತು ಜೆ ಡಿ ಎಸ್ಗೆ ಶಕ್ತಿ ಇದೆ ಅನ್ನೋದನ್ನು ಈ ರಾಜ್ಯದ ಜನ ಪ್ರೂವ್ ಮಾಡ್ತಾರೆ ಈ ಬಾರಿ ಇದನ್ನು ಅವರಿಗೆ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದಾನೆ ಸರ್ ಅಮಿತ್ ಶಾ ಅವರು ಮುಂದಿನ ದಿನಗಳಲ್ಲಿ ನಿಮಗೂ ಐಟಿ ಮತ್ತೆ ಸಿಬಿಐ ಶಾಖೆ ಬರಲಿ ಬರಲಿ ನೋಡ್ಲಿಲ್ವಾ ಎಷ್ಟು ಐಟಿ ರೈಡ್ಗಳಾಯಿತು ಬಿ ಜೆ ಪಿಯವ್ರದ್ದು ಏನಾದ್ರು ರೈಡ್ಗಳು ಮಾಡಿದ್ರ ಅಲ್ಲಿ ನೋಡಿದೆ ಸಿಸೋಡಿಯಾ ಏನಾಯ್ತು ಪರಿಸ್ಥಿತಿ ಕಲ್ಪು ಇದು ಗುಜರಾತ್ ಚುನಾವಣೆಯಾಗವರೆಗೂ ಸಿಸೋಡಿಯಾ ಸಿಸೋಡಿಯಾ ಅಂತ ಈಗ ಅಲ್ಲೆಲ್ಲ ಕೆ ಸಿ ಆರ್ ಮಗಳು ಅವ್ರ ಮೇಲೆ ಶುರು ಮಾಡಿದ್ದಾರೆ ಇವ್ರದ್ದು ಅಷ್ಟೇ ತಾನೆ ಬರಲಿ ಅದು ಯಾವ ಐಟಿ ಇಡಿ ಕರ್ಕೊಂಬಂದು ನಮ್ಮ ಮೇಲೆ ಏನು ಗದಾ ಪ್ರಹಾರ ಮಾಡ್ತಾರೆ ತಯಾರಾಗಿದ್ದೇನೆ ಸ್ವಚ್ಛವಾಗಿದ್ದೇವೆ ತಯಾರಾಗಿದ್ದೇವೆ ಅದರಿಂದ ಇಲ್ಲಿ ಕರ್ನಾಟಕನೇ ಇವತ್ತು ಅವರೇನು ಕೆಣಕಿದ್ದಾರೆ ಜನತಾದಳನ ಕರ್ನಾಟಕದಲ್ಲಿ ಬಿ ಜೆ ಪಿ ಅಧಿಕಾರಕ್ಕೆ ಬರಲಿಕ್ಕೆ ಜನತಾದಳ ಕಾರಣ ಅಂತ ಕೆಲವರು ಹೇಳ್ತಾರೆ ಜನತಾದಳ ಕಾರಣ ಅಲ್ಲ ಅವತ್ತು ಸಹ ಕಾಂಗ್ರೆಸ್ನ ನಡವಳಿಕೆ ಸರಿಯಾಗಿದ್ದಿದ್ರೆ ಜನತಾದಳ ಕಾಂಗ್ರೆಸ್ಸು ಅವತ್ತೇನು ಫ್ರ್ಯಾಕ್ಚರ್ ರೋಡಿಗೆ ಬಂತು 2004 ಕಾಂಗ್ರೆಸ್ ಗೌರವಿತವಾಗಿ ನಡ್ಕೊಂಡಿದ್ದಾರೆ ಜೆ ಡಿ ಎಸ್ ಜೊತೆ ಬಿ ಜೆ ಪಿಯವರು ಅವತ್ತು ಹೇಳಿ ಹೆಸರಿಲ್ದಂಗೆ ಹೋಗೋರು ಕರ್ನಾಟಕದಲ್ಲಿ ಕಾಂಗ್ರೆಸ್ನವ್ರು ನಡ್ಕೊಂಡಂಥ ಆ ಬೆನ್ನಿಗೆ ಚೂರಿ ಹಾಕೋ ಕೆಲಸ ಮಾಡಿದ್ದಕ್ಕೆ ಅವತ್ತು ತಾತ್ಕಾಲಿಕವಾಗಿ ಸರ್ಕಾರ ಮಾಡಬೇಕು ಅಂತೇಳಿ ನಮ್ಮ ಶಾಸಕರು ಒತ್ತಡ ಅವತ್ತು ಸಹ ಇದೇ ಯಡಿಯೂರಪ್ಪನವರು ಎಲ್ಲ ಬಂದಿದ್ದು ಅವರು ಬಂದವರು ನಾವೇನು ಅವ್ರ ಹತ್ರಕ್ಕೆ ಹೋಗಿದ್ದಲ್ಲ ನನಗೆ ಬ್ರದರ್ ಇಲ್ಲಿ ಕಾಂಗ್ರೆಸ್ಸು ಅವರೇ ಹೇಳ್ಕೊಂಡವರಲ್ಲ ಇಲ್ಲಿ ಕಾಂಗ್ರೆಸ್ಸು ಜೆ ಡಿ ಎಸ್ದೆ ಫೈಟು ಅಂತ ಅದಕ್ಕೆ ಬಿ ಜೆ ಪಿನ ಏರಿಸ್ಬೇಕಂತಲ್ಲ ಈಗ ಕಮಲ ಅರಳಿಸ್ಬೇಕಂತಲ್ಲ ಮುದುಡೋಗಿದೆ ಅದೀಗ ಕರ್ನಾಟಕದ 3.5 ವರ್ಷದ ಆಡಳಿತದಲ್ಲಿ ಏನು ಆಡಳಿತ ಕೊಟ್ಟಿದ್ದಾರೆ ನಿಮ್ಮ ಹತ್ರ ಹೋಮ್ ಮಿನಿಸ್ಟ್ರಿಗೆ ನಿಮಗೆ ಎವರಿಡೇ ಬರಲ್ಲ ರಿಪೋರ್ಟ್ ಬರಲ್ಲ ಕರ್ನಾಟಕದಿಂದ ಏನು ಆಡಳಿತ ಕೊಟ್ಟಿದ್ದಾರೆ 3.5 ವರ್ಷದಲ್ಲಿ ಇವರು ಪ್ರತಿನಿತ್ಯ ನಿನ್ನೆ ಮೊನ್ನೆ ಅಲ್ಲೆಲ್ಲ ತುಮಕೂರಲ್ಲೊಬ್ಬ ಸೂಚನೆ ಮಾಡ್ಕೊಂಡ ಇವತ್ತು ಅರವಿಂದ್ ನಿಂಬಾವಳಿ ದೊಡ್ಡದಾಗಿ ಬಂದಿದೆಯಲ್ಲ ಯಾರ ಪಾಪ ಅವನು ಕಂಟ್ರಾಕ್ಟ್ರೇ ಇವು ಸತ್ಯರ ನಿನ್ನೆ ಏನು ಹೊಸ ವರ್ಷದ ಕೊಡುಗೆ ನಿಮ್ಮ ಅರವಿಂದ್ ನಿಂಬಾವಳಿ ಈಗ ಏನಿದ್ರಲ್ಲಿ ಪಾಲ್ದಾರ ಇದ್ದಾನಲ್ಲ ಅವನು ಶೂಟೌಟಿಗೆ ಮಾಡ್ಕೊಂಡವನಲ್ಲ ಸೆಲ್ಫ್ ಶೂಟೌಟು ಅಮಿತ್ ಶಾ ಬಂದು ಕರ್ನಾಟಕ ರಾಜ್ಯದ ಜನತೆಗೆ ಮೊದಲನೇ ಕೊಡುಗೆ ಕೊಟ್ಟು ಹೋಗ್ತಾರೆ ಅದು ಹೊಸ ವರ್ಷದಲ್ಲಿ ಇದು ನಿಮ್ಮ ಪಕ್ಷ ನಾಡಿನ ಸಾರ್ವಜನಿಕರಿಗೆ ನಾಗರಿಕರಿಗೆ ಕೊಡ್ತಿರೋ ಮೊದಲನೇ ಕೊಡುಗೆ ಅಮಿತ್ ಶಾ ಬಂದೋದ ತಕ್ಷಣ ಇಲ್ಲಿ ಅಮಿತ್ ಶಾ
ಈಗ ನನ್ನ ಭ್ರಷ್ಟ ಪಕ್ಷ ಅನ್ನೋದಿದ್ದರೆ ಭ್ರಷ್ಟ ಕುಟುಂಬ ಅನ್ನೋದಿದ್ದರೆ ಯಾವ್ದಾರು ಒಂದು ಇನ್ಸಿಡೆಂಟ್ ಹೇಳಬೇಕಲ್ಲ, ಬರೀ ಬಾಯಲ್ಲಿ ಹೇಳ್ಕೊಂಡ್ರೆ ಹೌದು ಆಯ್ತಾ? ಡೈನಾಸ್ಟಿ ರೂಲ್ ಅಂದರೆ ಕರಪ್ಷನ್ ಪಾರ್ಟಿ ಅಂತ ಹೇಳ್ತಾರಲ್ವೇ. ಕರ್ನಾಟಕದಲ್ಲಿ ಬಿ ಜೆ ಪಿಯ ಪಕ್ಷದಲ್ಲಿ ಯಾವ್ಯಾವ ಕುಟುಂಬಗಳಲ್ಲಿ ಎಷ್ಟೆಷ್ಟು ಜನ ಇದ್ದಾರೆ, ಮೊನ್ನೆ ಅದನ್ನು ಟ್ವಿಟರ್ ಪಟ್ಟಿ ಕೊಟ್ಟಿದ್ದೇನೆ ಎಷ್ಟು ಕುಟುಂಬಗಳಿದ್ದಾವೆ ಅಂತೇಳಿ. ಆ ಕುಟುಂಬಗಳು ಏನು ಕರ್ನಾಟಕ ರಾಜ್ಯ ಜನತೆಯ ಮನೆ ಬೆಳಗಿಸ್ತಾ ಅವರ ಅವ್ರದ್ದು ಎಲ್ಲರದ್ದು ಹಣೆ ಬರೋ ಪಟ್ಟಿ ತೆಗೆದ್ರೆ ಎಲ್ಲೆಲ್ಲಿದ್ದವರು ಇವತ್ತು ಏನೇನು ಅವ್ರ ಆಸ್ತಿಗಳು ಕಣ್ಣು ಮುಂದೆ ಇದೆ. ನಮ್ಮದು ಎ ಟಿ ಎಮ್ ಇದೆಯಲ್ಲ, ನಮ್ಮದು ಇಂಡಿಯಾ ದೇಶದ ದುಡ್ಡು ಅಷ್ಟೇ ಚಲಾವಣೆ ಆಗೋದು. ನಮ್ಮ ಎ ಟಿ ಎಮ್ನಲ್ಲಿ ನಮ್ಮ ಎ ಟಿ ಎಮ್ ಅಂತ ಅವ್ರು ಏನು ಹೇಳಿದ್ರು, ಜೆ ಡಿ ಎಸ್ದು ಜೆ ಡಿ ಎಸ್ ಎ ಟಿ ಎಮ್ ಇದೆಯಲ್ಲ, ಇದು ರುಪಿ ಮೇಲೆ ನಮ್ಮ ನಾಡಿನ ಜನತೆ ಕಷ್ಟದಲ್ಲೇನಿದ್ದಾರೆ 6.5 ಕೋಟಿ ಜನ ಅವರಿಗೆ ರೂಪಾಯಿ ಮುಖಾಂತರ ಕೊಟ್ಟಿದ್ದೇವೆ. ಬಿ ಜೆ ಪಿ ಎ ಟಿ ಎಮ್ ಆಗಿದೆ ಅಂದರೆ ಅವ್ರದ್ದು ಕ್ರಿಪ್ಟೋ ಅವೆಂತಿಂಥವಲ್ಲ ಬಿಟ್ಕಾಯಿನ್ನು ಅಲ್ಲಿಂದ ಡಾಲರ್ಸು, ಇದು ಎ ಟಿ ಎಮ್ಮು ಬಿ ಜೆ ಪಿದು. ಅಮಿತ್ ಶಾ ಅವರು ಮದ್ದೂರಿನ ಕಾರ್ಯಕ್ರಮದಲ್ಲಿ ದೇವೇಗೌಡರನ್ನ ಉಳುವಂತ ಕೆಲಸ ಮಾಡ್ತಾರೆ, ಮಂಡ್ಯಗೆ ಬಂದು ಟೀಕೆ ಮಾಡುವಂತ ಕೆಲಸ ಮಾಡ್ತಾರೆ, ಏನಿದೆ ಸ್ಟ್ಯಾಂಡ್? ಅದು ಅವ್ರು ಡಬಲ್ ಸ್ಟ್ಯಾಂಡರ್ಡ್ ಏನು ಅಂತ ತೋರಿಸ್ಕೊಂಡ್ರು. ಡಬಲ್ ಸ್ಟ್ಯಾಂಡರ್ಡ್ನ ಪ್ರೈಮ್ ಮಿನಿಸ್ಟರ್ ಜೊತೆ ಚರ್ಚೆ ಮಾಡಿ 35 ಸ್ಥಾನಗಳನ್ನು ಗುರಿ ಇಟ್ಟವ್ರಂತೆ. ಮಂಡ್ಯ, ಮೈಸೂರು, ರಾಮನಗರ, ಹಳೆ ಮೈಸೂರು ಪ್ರಾಂತದಲ್ಲಿ 54-55 ಸೀಟಲ್ಲಿ 35 ಸೀಟು ಇವತ್ತು ಗೆಲ್ಲೇಬೇಕು ಅನ್ನೋದ್ರ ಮೇಲೆ. ಅದನ್ನೇ ಅವರಿಗೆ ಈಗ ಗಾಬರಿ ಆಗಿರೋದು ಎಲ್ಲಿ ಅಂದರೆ ಜೆ ಡಿ ಎಸ್ ಎಲ್ಲಿ ಸ್ವತಂತ್ರವಾಗಿ ಅಧಿಕಾರಕ್ಕೆ ಬಂದುಬಿಡುತ್ತೋ ಅನ್ನೋದೊಂದು ಕಡೆ ಭಯ ಅವರಿಗೆ. ಅವ್ರಿಗೆ ಈಗ ಮಾಹಿತಿ ಇಲ್ವಾ? ಇವತ್ತು ನಮ್ಮ ಪಂಚರತ್ನ ರಥಯಾತ್ರೆ ನಾನೇನು ದುಡ್ಡು ಕೊಟ್ಟು ಮಾಡ್ತಾ ಇದ್ದೀನ? ಇವ್ರ ಥರ 200 ರೂಪಾಯಿ 250 ರೂಪಾಯಿ ಕೊಟ್ಟು ಕರ್ಕೊಂಬಂದಿದ್ದೀನ? ನನ್ನ ಪಕ್ಷ ನಾನೇನು ದುಡ್ಡು ಕೊಟ್ಟಿಲ್ಲ. ಇವತ್ತು ಮಂಡ್ಯಗೆ ಜನ ಕರ್ಕೊಂಡು ಹೋದ್ರಲ್ಲ, ಎಷ್ಟು ಜನ ಇದ್ರು ಅನ್ನೋದು ಗೊತ್ತು, ಯಾವ್ಯಾವ ಜಿಲ್ಲೆಯಿಂದ ಕರ್ಕೊಂಡು ಹೋದ್ರು ಅನ್ನೋದು ಗೊತ್ತು. ನನಗೆ ಒಂದು ಹಳ್ಳಿಲಿ ಸೇರೋ ಜನ ಇವರು 6 ಜಿಲ್ಲೆಯಿಂದ ಕರ್ಕೊಂಡು ಹೋದ್ರಲ್ವೇ, ಇವರು ಜೆ ಡಿ ಎಸ್ನ ಮುಳುಗಿಸ್ತಾರಾ? ಮುಗಿಸ್ಬಿಡ್ತಾರಂತೆ ಜೆ ಡಿ ಎಸ್ನ. ನಾನು ಇಲ್ಲ, ಮೋಸ್ಟ್ಲಿ ಹೊಸ ವರ್ಷ ಅಂತೇಳಿ ಮುಂದೂಡಿರ್ಬೋದು. ನಾನೀಗ 5ನೇ ತಾರೀಕಿನಿಂದ ಬೀದರ್ನಲ್ಲಿ ನನ್ನ ಪ್ರವಾಸ ಪ್ರಾರಂಭ ಆಗ್ತದೆ. ಯಾಕೆಂದರೆ ಹಳೆ ಕರ್ನಾಟಕ ಅಲ್ಲ ಅವ್ರ ಶಕ್ತಿ ಇತ್ತು ಮಾಡ್ಕೊಂಡ್ರು ಅಂತ ಏನು ಹೇಳ್ತಿದ್ರು. ಬೀದರ್ನಲ್ಲಿ ಪ್ರಾರಂಭ ಮಾಡ್ತಾ ಇದ್ದೇನೆ, 12ನೇ ತಾರೀಕಿನವರೆಗೆ 8 ಕಾನ್ಸ್ಟಿಟ್ಯೂನ್ಸಿಗಳು ಹೋಗ್ತಾ ಇದ್ದೇನೆ 5ನೇ ತಾರೀಕಿಂದ. ಮತ್ತು 18ರಿಂದ ರಾಯಚೂರು, ಈಗ ಬೀದರು, ಕಲಬುರಗಿ 8 ಕ್ಷೇತ್ರದ ಪ್ರವಾಸ ಇದೆ. ನಂತರ 18ರಿಂದ ಪುನಃ ಆ ಭಾಗದಲ್ಲೇ ಶುರು ಮಾಡ್ತೀನಿ. ಕೊನೆಯಂತಕ್ಕೆ ಮೈಸೂರಿಗೆ ಬರ್ತೀನಿ, ಅಲ್ಲಿವರೆಗೂ ಸ್ವಲ್ಪ ಜಿ ಟಿ ದೇವೇಗೌಡ ರೆಸ್ಟ್ ಕೊಡ್ತಾ ಇದ್ದೀವಿ, ಅವ್ರ ಕಾನ್ಸಿಯನ್ಸ್ ನೋಡ್ಕೊಳ್ಳಿ. ಆ ಪರಿಸ್ಥಿತಿ ಕರ್ನಾಟಕದಲ್ಲಿ ಏನು ಅಂಥ ಪರಿಸ್ಥಿತಿ ಬಂದಿಲ್ಲ. ಆ ರೀತಿ ಪರಿಸ್ಥಿತಿ ಬಂದರೆ ಅವರೇ ನಾರ್ಮ್ಸ್ನ ಇಂಟ್ರೊಡ್ಯೂಸ್ ಮಾಡಬೇಕಾಗಿಲ್ಲ, ನಾವೇ ನಮಗೆ ಹಾಕೋದು. ಯಾಕೆಂದರೆ ನಾನು ನನ್ನ ಪಕ್ಷದ ಸಂಘಟನೆ ಅಂತ ಹೇಳಿ ಏನಾದರೂ ಕೋವಿಡ್ನ ಮರುಗಳಿಕೆ ಪ್ರಾರಂಭ ಆದರೆ ನಾನು ನನ್ನ ಸ್ವಾರ್ಥಕ್ಕೆ ನನ್ನ ಪಕ್ಷದ ಸಂಘಟನೆ ಅಂತೇಳಿ ಸಾರ್ವಜನಿಕರಿಗೆ ನನ್ನಿಂದ ಅನಾನುಕೂಲ ಆಗಲಿಕ್ಕೆ ಅವಕಾಶ ಕೊಡಲ್ಲ. ಅವ್ರು ಬಳಕೆ ಅಂಥ ಪರಿಸ್ಥಿತಿ ಬಂದಾಗ ನಾನೇ ಬ್ಯಾಕ್ಔಟ್ ಆಗ್ತೀನಿ ಅಂದಲ್ಲ, ಇಲ್ಲಿ ಸುಮ್ಮನೆ ಮಾಡೋಕೆ ಹೋದರೆ ಅದನ್ನು ಅರ್ಗಿಸ್ಕೊಳ್ಳೋದು ಕಷ್ಟ. ಅವರು 2023ರಲ್ಲೂ ಆದರೆ ಯಾವ ಕಾರಣಕ್ಕೂ ಬರಲ್ಲ. ಕ್ಲಿಯರ್ ಮೆಜಾರಿಟಿ ನನ್ನ ಚಾಲೆಂಜ್ ಇದು. ಕ್ಲಿಯರ್ ಮೆಜಾರಿಟಿ ಬಾರಿ ಕರ್ನಾಟಕದಲ್ಲಿ ಕನ್ನಡಿಗರ ಸರ್ಕಾರ, ರೈತರ ಮಕ್ಕಳ ಸರ್ಕಾರ ತರದೇ ನನ್ನ ಸವಾಲಿನ ಇಟ್ಕೊಂಡಿದ್ದೀನಿ. ನನಗೆ ನಂಬಿಕೆ ಇದೆ. ಲಿಂಗಾಯತ ಸಮಾಜ ಇರ್ಬೋದು, ಕುಯಿವನ್ ಕುರುಬ ಸಮಾಜದವರು ಕುರಿಗಳು ಕೊಡ್ತಾ ಇದ್ದಾರೆ ನನಗೆ. ಹಾಂ, ಈಗ ಪ್ರಾರಂಭ ಆಗ್ತಿದೆ, ಇನ್ನೂ 4 ತಿಂಗಳು ಟೈಮ್ ಇದೆ. ವೀರಶೈವ ಸಮಾಜ ಒಕ್ಕಲಿಗರಷ್ಟೇ ಅಲ್ಲ, ಈವನ್ ಎಲ್ಲ ಸಮಾಜಗಳು. ಇವತ್ತೇನು ಮೀಸಲಾತಿ ಇದೆಯಲ್ಲ, ಎಲ್ಲರಿಗೂ ಹೂ ಮುಡಿಸ್ಕೊಂಡು ಹೊರಟವರಲ್ಲ, ಮೀಸಲಾತಿ ಹೆಸರಿನಲ್ಲಿ ಭೂಮಿ ರ್ಯಾಂಕ್ ಆಗ್ತದೆ ಬರೆದಿದ್ದು ಕೇಳಿ ಅವರಿಗೆ ಬಿ ಜೆ ಪಿ ಅವರು. ಹೌದು, ಅದು ನೋಡಿ ಅವರ ಭಾಷಣ ಕೇಳಿ ಅಮಿತ್ ಶಾ ಅವ್ರದ್ದು. ಯಾತಿಕ್ ಅವ್ರು ಹೇಳಿದ್ರು ಅಮೂಲ್ ಮತ್ತು
ಕೆ ಎಂ ಎಫ್ ಇಬ್ಬರು ಒಂದಾಗಿ ಕೆಲಸ ಮಾಡಿ ಅಂತ ಒಂದಾಗಿ ಅಂದರೆ ಏನರ್ಥ? ಏನು ಟೆಕ್ನಿಕಲ್ ಇದನ್ನು ನಾವು ಗುಜರಾತ್ಗೆ ಹೋಗಿ ಕೆ ಎಮ್ ಎಫ್ನ ಉದ್ಧಾರ ಮಾಡಲಿಕ್ಕೆ ಅಲ್ಲಿಂದ ಟೆಕ್ನಿಕಲ್ ಇದನ್ನು ತರಬೇಕಾ ಅಲ್ಲಿಂದ? ಏನು ಕೆ ಎಮ್ ಎಫ್ ಬೆಳೆಸಿಲ್ವ? ಕೆ ಎಮ್ ಎಫ್ ಇವತ್ತು ಲಾಭದಲ್ಲಿ ನಡೀತಾ ಇಲ್ವಾ? ಅವರಿಂದ ಕಲಿಬೇಕಾ ನಾವು? ಮತ್ತು ಇದನ್ನು ಏನು ಯಾರಿಗೋ ಮಾಡಲಿಕ್ಕೆ ಮೊದಲು ಅಮೂಲ್ನ ಮತ್ತು ಕೆ ಎಮ್ ಎಫ್ನ ಇಲ್ಲಿ ಎರಡನ್ನು ಒಂದು ಮಾಡಿ ಮತ್ತಿನ್ನು ಯಾರಿಗೋ ಮಾರಾಟ ಮಾಡಬೇಕಲ್ಲ. ಅದಾನಿ ಅಂಬಾನಿ ಪ್ಲಾನ್ ಸರ್? ಅಲ್ಲ, ಯಾರಿಗಾದರೂ ಮಾರಾಟ ಮಾಡೋಕ್ಕೆ ಪ್ಲಾನ್ ಇದು. ಹಾಂ, ಯಾವಾಗ ಜನ ತಿರುಗಿ ಬಿದ್ದರು ಆಗ ಬಸವರಾಜ ಬೊಮ್ಮಾಯಿ ಅವರು ಅಯ್ಯೋ ಏನೇನೋ ಊಹೆ ಮಾಡ್ಕೊಂಡು ಏನೇನೋ ಕುಮಾರಸ್ವಾಮಿ ಅವರು ಕಾಂಗ್ರೆಸ್ನಲ್ಲಿ ಮಾತಾಡ್ತಾರೆ ಅಂತ ಅವರು ಅವತ್ತೇ ಹೇಳಬೇಕಾಗಿತ್ತು. ಯಾರು ಇಟ್ಕೊಂಡಿದ್ರು ಅವ್ನು ಹೇಳಬೇಡಿ ಅಂತೇಳಿ ನಾವೆಲ್ಲ ತಿರುಗಿ ಬಿದ್ದ ಮೇಲೆ ನಾಡಿನ ಜನತೆ ಆಕ್ರೋಶ ವ್ಯಕ್ತಪಡಿಸ್ಲಿಕ್ಕೆ ಶುರು ಮಾಡಿದ್ಮೇಲೆ ಕ್ಲಾರಿಫಿಕೇಶನ್ ಕೊಡ್ತಾರೆ. ಇಲ್ಲ, ಅವರೆಲ್ಲ ಧೈರ್ಯ ಬೇಕಲ್ಲ ಅದು. ಮಾಡೋಣ ಆ ಥರ ಯಾತಕ್ಕೆ? ಇನ್ನೂ ಟೈಮ್ ಇದೆಯಲ್ಲ. ಸಂಕ್ರಾಂತಿ ಹಬ್ಬಕ್ಕೆ ಎರಡನೇ ಪಟ್ಟಿ ಬಿಡುಗಡೆ ಆಗಿದೆ. ಯಾವ ಗೊಂದಲವೂ ಇಲ್ಲ. ಸೆಟ್ರೇಟ್ ಮಾಡೋಕ್ಕೋಸ್ಕರಲ್ಲೇ ಗೊಂದಲಗಳಾಗೋದು ಬೇಡ ಅಂತಲೇ ನಾವು ಸ್ವಲ್ಪ ಎಲ್ಲರೂ ಒಂದು ಮಾಡೇ ಮಾಡಬೇಕು ಅಂತಲೇ ಇಲ್ಲಿಬ್ಬರು ಕೂತಿದ್ದಾರೆ ಲೀಡರ್ಗಳು ಎಲ್ಲ ಸೇರ ಮಾಡಿ. ಕೋವಿಡ್ ಬಂದಾಗ ಒಬ್ಬ ಲಕ್ಷಾಂತರ ರೂಪಾಯಿ ಕೋಟಿ ಗಟ್ಟಲೆ ಖರ್ಚು ಮಾಡಿ ಕಿಟ್ಟ ಅದಕ್ಕೋಸ್ಕರ ಜನಕ್ಕೆಲ್ಲ ಸಹಾಯ ಮಾಡಿ ಅದಕ್ಕೋಸ್ಕರಲ್ಲೇ ಎಲ್ಲರನ್ನು ಒಂದುಗೂಡಿಸ್ಕೊಂಡೆ ಯಾವುದು ಸಮಸ್ಯೆ ಆಗದಂಗೆ ಮಾಡಬೇಕು, ಗೊಂದಲಾಗೋದು ಬೇಡ ಅಂತಲೇ ನಾವು ಸ್ವಲ್ಪ ಅದನ್ನು ಈಗ ಆಯಿತು ಹೇಳಿದ್ದಾರೆ. ಈಗ ಹೇಳಿರೋದು ಈಗ ನಾನು ಮೊನ್ನೆನೂ ಹೇಳಿದ್ದೇನೆ, 93 ಸೀಟಿಗೇನು ಘೋಷಣೆ ಮಾಡಿದ್ದೇವೆ, ಆ 93 ಸೀಟ್ ಘೋಷಣೆ ಆಗಿದೆ ಅಂತೇಳಿ ಮೈ ಮರೆತು ನನಗೇನು ಟಿಕೆಟ್ ಆಗೋಯ್ತು ಅಂತೇಳಿ ಕೆಲಸ ನಡೆಸ್ತಾ ಇದ್ರು. ನಾವು ಹೇಳಿದ ದಾರಿಲಿ ಬದಲಾವಣೆಗಳಾಗ್ಬೋದು ಅಂತಲೂ ಹೇಳಿದ್ದೇನೆ. ಅದರಿಂದ 9 ದಿವಸದಲ್ಲಿ ಸರ್ಕಾರ ಬೀಳುತ್ತೆ ಅನ್ನೋ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಸ್ಟೇಟ್ಮೆಂಟ್ ಮಾಡ್ತಾರೆ. ಅದನ್ನ ಅರ್ಗಿಸ್ಕೊಳ್ಳೋದು ಕಷ್ಟ ಅವರು. ಯಾವ ಕಾರಣಕ್ಕೂ ಬರಲ್ಲ, ಯಾವ ಕಾರಣಕ್ಕೂ ಬರಲ್ಲ. ಕ್ಲಿಯರ್ ಮೆಜಾರಿಟಿ ನನ್ನ ಚಾಲೆಂಜ್ ಇದು. ಕ್ಲಿಯರ್ ಮೆಜಾರಿಟಿ ಬಾರಿ ಕರ್ನಾಟಕದಲ್ಲಿ ಕನ್ನಡಿಗರ ಸರ್ಕಾರ, ರೈತರ ಮಕ್ಕಳ ಸರ್ಕಾರ ತರದೆ ನನ್ನ ಸವಾಲಿನ ಇಟ್ಕೊಂಡಿದ್ದೀನಿ. ನನಗೆ ನಂಬಿಕೆ ಇದೆ, ಈ ಬಾರಿ ಜನಗಳ ಮೂಡ್ ನೋಡಿದ್ದೀನಿ. ಲಿಂಗಾಯತರನ್ನ ಈ ಕಾರ್ನರ್ ಮಾಡ್ತಾ ಇದ್ದಾರೆ ಯಡಿಯೂರಪ್ಪನವ್ರನ್ನ, ಮತ್ತೆ ಲಿಂಗಾಯತ ಸಮುದಾಯನ ಇವತ್ತಿನ ಸರ್ಕಾರ ಮತ್ತೆ ಬಿಜೆಪಿ ಅಲ್ವೇ. ಆದ್ರೆ ಯಾವ ತರ ಅವರು ಕಾರ್ನರ್ ಮಾಡ್ತಾರೆ ಸ್ವಲ್ಪ ಎಕ್ಸ್ಟೆಂಡ್ ಆಗಿ ಅಲ್ಲಿ ಬಿಡಿಸಿ ಹೇಳಲಿಲ್ಲ ನೀವು. ಯಾಕಂತಂದ್ರೆ ಇವತ್ತು ಯಡಿಯೂರಪ್ಪನವ್ರನ್ನ ಬೊಮ್ಮಾಯಿಯವ್ರನ್ನ ಯಾವ ತರ ಟ್ರೀಟ್ ಮಾಡ್ತಾ ಇದ್ರೆ ಅಂತ ನೀವು ಹೇಳಿದ್ರಿ, ಅದನ್ನ ಸ್ವಲ್ಪ ಬಿಡಿಸಿ ಹೇಳಿದ್ರೆ. ಈಗ ಬಿಜೆಪಿ ಪಕ್ಷದ ಶಕ್ತಿ ವೀರಶೈವ ಸಮಾಜವೇ ಪ್ರಮುಖವಾಗಿ. ಇಲ್ಲಿ ಡೆಲ್ಲಿ ಹೈಕಮಾಂಡ್ ಬಂದು ಬಿಜೆಪಿ ಕಟ್ಟಿದ್ದಲ್ಲ ಇವರು. ಡೆಲ್ಲಿ ಹೈಕಮಾಂಡು ಕರ್ನಾಟಕದಲ್ಲಿ ಬಿಜೆಪಿ ಕಟ್ಟಲಿಲ್ಲ. ಇಲ್ಲಿಯ ಕೆಲವು ರಾಜಕೀಯದ ಬೆಳವಣಿಗೆ ಒಳಗೆ ಕೆಲವು ಪ್ರಕರಣಗಳೇನು ನಡೀತು ಅದರಲ್ಲಿ ವೀರಶೈವ ಸಮಾಜ ಲಿಂಗಾಯತ ಸಮಾಜನ ಅವರಿಗೇನು ಯಡಿಯೂರಪ್ಪನವರ ನೇತೃತ್ವದಲ್ಲಿ ಲಿಂಗಾಯತ ಸಮಾಜ ಅವ್ರಿಗೇನು ಶಕ್ತಿ ತುಂಬಿದ್ರು, ಇವತ್ತು ಯಡಿಯೂರಪ್ಪನವ್ರನ್ನ ಯಾವ ಮಟ್ಟಕ್ಕೆ ಇಟ್ಟಿದ್ದಾರೆ? ಯಡಿಯೂರಪ್ಪನ ಏನೇ ಹೇಳ್ಕೋಬೋದು, ನಾನು ಅಲ್ಲಿ ಇದ್ದೀನಿ ನಿಷ್ಠ, ನಾನು ಪಕ್ಷಕ್ಕೆ ನಿಷ್ಠೆಯಿಂದ ಕೆಲಸ ಮಾಡ್ತೀನಿ ಹೇಳ್ಕೋಬೋದು. ಆದರೆ ಅವ್ರು ಮುಖ್ಯಮಂತ್ರಿ ಇದ್ದಾಗಲೇ ಯಾವ ರೀತಿ ಹೈಕಮಾಂಡ್ ಅವ್ರನ್ನ ಟ್ರೀಟ್ ಮಾಡಿದ್ದಾರೆ ರಾಜ್ಯದಲ್ಲಿ ಮುಖ್ಯಮಂತ್ರಿ ಇದ್ದಾಗ? ಇವ್ರಿಗೆ ಸಮಯ ಕೊಡಲ್ಲ, ಮೂರು ದಿವಸ ಕಾಯಬೇಕು. ಮೊದಲು ಇಲ್ಲಿ 2008 ದೆಹಲಿಯಿಂದ ಹೈಕಮಾಂಡ್ ಇಲ್ಲಿ ರಾಜಕೀಯ ಮಾಡಲಿಲ್ಲ, ಯಡಿಯೂರಪ್ಪನವ್ರ ನೇತೃತ್ವದಲ್ಲಿ ನಡೀತಿಲ್ಲಿ. ಅವತ್ತು ಸಹ ವಾಜಪೇಯಿ ಅವರು ಆದ್ವಾನಿ ಇದ್ದಾಗ ಅವತ್ತು ಕರ್ನಾಟಕದಲ್ಲಿ ನಡೆದಂಥದ್ದು ಕರ್ನಾಟಕದಿಂದಲೇ ಅಧಿಕಾರ, ಹೈಕಮಾಂಡ್ ಇಲ್ಲಿ ಮೂಗು ತೋರಿಸಿರಲಿಲ್ಲ. ಇವತ್ತು ಇವ್ರಿಗೇನು ಶಕ್ತಿ ಉಳಿದಿಲ್ಲ. ಬಸವರಾಜ ಬೊಮ್ಮಾಯಿ ಹೇಳಿ ಹೆಸರಿಗೂ ಅಷ್ಟೇ ಮುಖ್ಯಮಂತ್ರಿ, ತೀರ್ಮಾನ ಎಲ್ಲ ಅಲ್ಲಿಂದ ಬರಬೇಕಲ್ಲ. 5 ಮಂತ್ರಿಗಳನ್ನು ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಅವ್ರು ಯಾವ ಶಕ್ತಿ ಇದೆ ಅವರಿಗೆ? ಇವತ್ತು ಅದಕ್ಕೆ ಹೇಳಿದ್ದು ವೀರಶೈವ ಸಮಾಜಕ್ಕೂ, ಇವತ್ತು ಯಾವ ರೀತಿ ನಿಮ್ಮ ಸಮಾಜವನ್ನು ದುರ್ಬಳಕೆ ಮಾಡಿಕೊಂಡು ಬಿಜೆಪಿ ಇವತ್ತು ನಿಮ್ಮ ಸಮಾಜದ ಮುಖಂಡರುಗಳ ಪರಿಸ್ಥಿತಿ ಎಲ್ಲಿಗೆ ಬಂದು ನಿಂತಿದೆ ಅರ್ಥ ಮಾಡ್ಕೊಳ್ಳಿ ಅಂತಕ್ಕಂಥದ್ದನ್ನ ಹೇಳಿದ್ದು ನಾನು. ಪ್ರಾರಂಭ ಆಗಿದೆ ನನ್ನ ಹತ್ರನೇ. ಏನು ರಥಯಾತ್ರೆ ಪ್ರಾರಂಭ ಮಾಡಿದ್ದೀನಿ, ಹಲವಾರು ಹಳ್ಳಿಗಳಲ್ಲಿ ಲಿಂಗಾಯತ ಸಮಾಜ ಇರ್ಬೋದು, ಈವನ್ ಕುರುಬ ಸಮಾಜದವರು ಕುರಿಗಳು ಕೊಡ್ತಾ ಇದ್ದಾರೆ ನಿಮಗೆ. ಹಾಂ,